ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ರುಚಿಯಾದ ಬ್ರೇಕ್ಫಾಸ್ಟ್ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ರಾತ್ರಿ ಉಳಿದ ಚಪಾತಿಯಿಂದ ಒಂದು ರುಚಿಯಾದ ರೆಸಿಪಿನ ಹೀಗೆ ತಯಾರಿಸಿ ನೋಡಿ ಫ್ರೆಂಡ್ಸ್. ಖಂಡಿತವಾಗ್ಲೂ ಈ ವಿಡಿಯೋನ ನೋಡಿದ ಮೇಲೆ ನೀವು ಉಳಿದಿರುವಂತಹ ಚಪಾತಿನ ಎಸೆಯೋದೆಲ್ಲ ಅಷ್ಟು ರುಚಿಯಾಗಿರುವಂಥ ಒಂದು ರೆಸಿಪಿನ ನೀವು ಟ್ರೈ ಮಾಡ್ಬೋದು. ಇದು ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಕೋಬೋದು ಅಥವಾ ಸ್ನ್ಯಾಕ್ಸಿಗೆ ಕೂಡ ಸಂಜೆ ಹೊತ್ತು ಮಾಡ್ಕೋಬೋದು ಫ್ರೆಂಡ್ಸ್. ಉಳಿದಿರುವಂತಹ ಚಪಾತಿಲಿ ಒಂದು ರುಚಿಯಾದ ರೆಸಿಪಿನ ಹೇಗೆ ತಯಾರಿಸೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಬನ್ನಿ ಈಗ ನೋಡಿ, ಚಪಾತಿ ನೀವು ಜಾಸ್ತಿ ಅಕಸ್ಮಾತ್ ಬೆಳಿಗ್ಗೆ ಮಾಡಿರ್ತೀರಾ, ಉಳಿದಿರುತ್ತೆ. ಸೊ ಸಂಜೆ ಸ್ನ್ಯಾಕ್ಸಿಗೆ ಈ ಥರ ಒಂದು ರೆಸಿಪಿನ ನೀವು ಟ್ರೈ ಮಾಡ್ಬೋದು ಫ್ರೆಂಡ್ಸ್. ನೀವ್ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಈಗ ನೋಡಿ, ಚಪಾತಿ ಉಳಿದಿರೋ ಚಪಾತಿನ ನಾನು ಈ ಥರ ರೋಲ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಈ ಥರ ನೋಡಿ, ಹೀಗೆ ನೀವು ಚಪಾತಿನ ರೋಲ್ ಮಾಡಿ. ಸೊ ನೀವು ಎಷ್ಟು ಈಗ ಒಂದು ಚಪಾತಿಲಿ ಮಾಡೋದಾದರೆ ಒಬ್ಬರಿಗೆ ಕರೆಕ್ಟಾಗುತ್ತೆ. ಸೊ ಸಣ್ಣ ಸಣ್ಣ ಮಕ್ಕಳು ಅಂದರೆ ಒಂದು ಇಬ್ಬರಿಗಾಗುತ್ತೆ. ನೀವು ಜಾಸ್ತಿ ಕ್ವಾಂಟಿಟೀಲಿ ಬೇಕು ಅಂತಂದರೂ ಕೂಡ ಜಾಸ್ತಿ ಚಪಾತಿಗಳನ್ನು ಉಪಯೋಗಿಸ್ಬೇಕಾಗುತ್ತೆ. ಈಗ ಚಪಾತಿನ ನಾನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಹೀಗೆ ನಾನು ತುಂಬಾ ಒಂದು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ದಪ್ಪ ಬೇಡ ಅಂತ, ಒಂದು ನೂಡಲ್ಸ್ ಟೈಪಲ್ಲಿ ಬರುತ್ತಲ್ಲ ಹಾಗೆ ನೋಡಿ, ಇಷ್ಟು ಚಿಕ್ಕ ಚಿಕ್ಕದನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಒಂದು ಚಪಾತಿ ನಾನು ಕಟ್ ಮಾಡ್ಕೊಳ್ತಾ ಇರೋದು. ಸೊ ಅದನ್ನು ರೋಲ್ ಮಾಡಿ ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತ ಫ್ರೆಂಡ್ಸ್, ನೀವು ಖಂಡಿತವಾಗ್ಲೂ ರಾತ್ರಿ ಉಳಿದ ಚಪಾತಿ ಅಥವಾ ಬೆಳಿಗ್ಗೆ ಉಳಿದಿರುವಂಥ ಚಪಾತಿನ ಉಪಯೋಗಿಸಿ ಕೂಡ ಒಂದು ರುಚಿಯಾದ ರೆಸಿಪಿನ ತಯಾರಿಸ್ಬೋದು. ಖಂಡಿತವಾಗ್ಲೂ ಈ ವಿಡಿಯೋ ನೋಡಿದ ಮೇಲೆ ನೀವು ಉಳಿದಿರುವಂಥ ಚಪಾತಿನ ಎಸೆಯೋದೇ ಇಲ್ಲ, ಅಷ್ಟು ಟೇಸ್ಟಿಯಾಗಿ ಇರುತ್ತೆ ಈ ಒಂದು ರೆಸಿಪಿ. ಮತ್ತು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ನೋಡಿ. ಈಗ ಒಂದು ಚಪಾತಿನ ಈ ಥರ ನಾನು ಸ್ಲೈಸಾಗಿ ಕಟ್ ಮಾಡಿ ಒಂದು ಫ್ರೈ ಪ್ಯಾನ್ ಮೇಲೆ ಹಾಕ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಒಂದು 2 ಸೆಕೆಂಡ್ ನಾವು ಈ ಥರ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ನಾನು ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ. ಇದಕ್ಕೆ ಆಯಿಲ್ ಏನನ್ನು ಹಾಕಿಲ್ಲ ನಾನು, ಹಾಗೆ ರೋಸ್ಟ್ ಮಾಡ್ತಾ ಇರೋದು. ಸೊ ಈಗ ಇದನ್ನು ಇದಾಗಿದೆ, ಅದನ್ನು ಒಂದು ಕಡೆ ನಾವು ಇಟ್ಕೊಂಬಿಡೋಣ ಒಂದು ಸೈಡಲ್ಲಿ. ನಂತರ ಈಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನಿಗೆ ಒಂದು 2-3 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನೀವು ತುಪ್ಪ ಬೇಕು ಅಂದರೂ ಅದನ್ನು ಕೂಡ ಉಪಯೋಗಿಸ್ಬೋದು ತುಪ್ಪ ಬೇಕು ಅಂದರೆ. ಓಕೆ, ಈಗ ಆಯಿಲ್ನ ಹಾಕಿ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕರಿಬೇವು ಒಂದು 4-5 ಎಲೆ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಟ್ರಾನ್ಸ್ಫರ್ ಕಲರ್ ಬರಬೇಕು, ಟ್ರಾನ್ಸ್ಪರೆಂಟ್ ಕಲರ್ ಬಂದಾಗ ನಾವು ಇದನ್ನು ಬೇರೆ ಇಂಗ್ರೀಡಿಯೆಂಟ್ಸ್ನ ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ಸೊ ನೋಡಿ, ಹೀಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ಸೆಕೆಂಡ್ಸ್ ಇದನ್ನು ಬೇಯಿಸ್ಕೊಳ್ಳೋಣ ಸಾಕು. ನಂತರ ನಾನು ಕ್ಯಾರೆಟ್ ತೊಗೊಂಡಿದ್ದೀನಿ. ಸೊ ಕ್ಯಾರೆಟ್ ಕೂಡ ಉದ್ದುದ್ದು ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಕೂಡ ನಾವು ಹಾಕ್ಕೊಳ್ಳೋಣ. 1 ಕ್ಯಾರೆಟ್ ತೊಗೊಂಡಿದ್ದೀನಿ ಇಲ್ಲಿ. ಸೊ ಈಗ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, 1 ಹಸಿರು ಮೆಣಸಿನ್ಕಾಯಿ. ಹಾಗೆ ಕ್ಯಾಬೇಜ್ ಒಂದು 1/2 ಕಪ್ ಆಗೋಷ್ಟು ಕ್ಯಾಬೇಜ್ನ ತೊಗೊಂಡಿದ್ದೀನಿ ಇಲ್ಲಿ. ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ ಕೂಡ ನೀವು ಉಪಯೋಗಿಸ್ಬೋದು. ಖಂಡಿತವಾಗ್ಲೂ ತುಂಬಾ ಟೇಸ್ಟಿಯಾಗಿ ಒಂದು ಡಿಫ್ರೆಂಟಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ಅಥವಾ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಇದನ್ನು. ಸೊ ಉಳಿದಿರುವಂಥ ಚಪಾತಿ ಎಲ್ಲರ ಮನೆಯಲ್ಲೂ ಕೂಡ ನಾವು ಚಪಾತಿ ಮಾಡಿದಾಗ ಜಾಸ್ತಿ ಒಂದೊಂದು ಸಲ 1 ಅಥವಾ 2 ಉಳಿದೇ ಉಳಿಯುತ್ತೆ. ಸೊ ಅಂಥ ಟೈಮಲ್ಲಿ ಈ ಥರ ಒಂದು ರೆಸಿಪಿನ ಟ್ರೈ ಮಾಡಿ ಮಕ್ಕಳಿಗೆ ನೀವು ಕೊಟ್ಟರೆ ಖಂಡಿತ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ಇದಕ್ಕೆ ನಾನು 1 ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಓಕೆ, ನಂತರ ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ, 1/2 ಸ್ಪೂನ್ ಆಗುವಷ್ಟು. ಚಾಟ್ ಮಸಾಲ ಇದ್ದರೆ ಉಪಯೋಗಿಸಿ, ಯಾಕೆಂದರೆ ಚಟ್ಪಟ್ ಅಂತ ಮಾಡ್ತಾ ಇರೋದು, ಒಂದು ನಮಗೆ ಚಾಟ್ಸ್ ಟೇಸ್ಟ್ ಕೊಡಬೇಕು ಅಂತ ಹಾಕ್ತಾ ಇದ್ದೀನಿ ಅಷ್ಟೇ. ಓಕೆ, ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಟೊಮ್ಯಾಟೊ ಸಾಸ್, ಮತ್ತು ಸೋಯಾ ಸಾಸ್, ಹಾಗೆ ರೆಡ್ ಚಿಲ್ಲಿ ಸಾಸ್, ಇಷ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಸ್ವಲ್ಪನೇ ಸಾಸ್ಗಳನ್ನು ಉಪಯೋಗಿಸ್ತಾ ಇದ್ದೀನಿ. ಸೊ ನಿಮಗೆ ಬೇಕು ಅಂತ ಅಂದರೆ ನೀವು ಸಾಸ್ಗಳನ್ನು ಉಪಯೋಗಿಸ್ಬೋದು, ಇಲ್ಲ ಅಂದರೆ ಟೋಟಲ್ ಆಗಿ ಇದನ್ನು ಸ್ಕಿಪ್ ಮಾಡ್ಬೋದು. ಓಕೆ, ನಾನು ವಿಡಿಯೋಕ್ಕೋಸ್ಕರ ನಾನು ಸಾಸ್ಗಳನ್ನು ಉಪಯೋಗಿಸ್ತಾ ಇದ್ದೀನಿ. ಸಾಸ್ ಇಲ್ಲದೇನು ಕೂಡ ನೀವು ಈ ಥರ ಒಂದು ರೆಸಿಪಿನ ಟ್ರೈ ಮಾಡ್ಬೋದು. ಈಗ ನೀವು ಸಾಸ್ಗಳು ಹಾಕೋದಿಲ್ಲ ಅಂತಂದರೆ, ಇಲ್ಲಿ ನಾನು ಲಾಸ್ಟಿಗೆ ಲೆಮನ್ ಜ್ಯೂಸ್ ಕೂಡ ಹಾಕ್ಕೊಳ್ತಿದ್ದೀನಿ, ಅದನ್ನು ಸ್ವಲ್ಪ ಹಾಕಿ ನಂತರ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಓಕೆ, ಸಾಸ್ ಇದ್ದರೆ ಸಾಸ್ಗಳನ್ನು ಉಪಯೋಗಿಸಿ.
ಈಗ ಮಿಕ್ಸ್ ಮಾಡಿ ಒಂದು 2 ಸೆಕೆಂಡ್ಸ್ ಆದ ನಂತರ ನಾನು ಈ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕಿ ನಾವು ಸ್ವಲ್ಪ ವೆಜಿಟೇಬಲ್ಸ್ ಇರೋದ್ರಿಂದ ಅದು ಸ್ವಲ್ಪ ಬೇಯೋದಕ್ಕೆ ಒಂದು 5 ನಿಮಿಷ ಇದನ್ನು ಬೇಯೋದಕ್ಕೆ ಬಿಟ್ಬಿಡೋಣ. ತುಂಬ ಈಸಿಯಾಗಿ ಮಾಡುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದು. ಈಗ ಕಟ್ ಮಾಡಿರುವಂತಹ ಚಪಾತಿ ಇದೆಯಲ್ಲ, ಆ ಚಪಾತಿನ ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ. ಚಪಾತಿ ಪೀಸಸ್ನ ಹಾಕ್ಕೊಂಡ ನಂತರ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡಿರೋವಂಥದ್ದು. ಹಾಗೆ ಲೆಮನ್ ಜ್ಯೂಸ್ ಹಾಕ್ಕೊಳ್ಳೋಣ, 1 ಸ್ಪೂನ್ ಆಗುವಷ್ಟು ಲೆಮನ್ ಜ್ಯೂಸ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಬೇಗ ಆಗುತ್ತೆ ಈ ರೆಸಿಪಿ ನೋಡಿ, ತುಂಬಾ ಈಸಿಯಾಗಿ ಮಾಡುವಂಥ ಒಂದು ರಾತ್ರಿ ಉಳಿದ ಚಪಾತಿಯಿಂದ ಒಂದು ರುಚಿಯಾದ ರೆಸಿಪಿನ ಹೀಗೆ ತಯಾರಿಸಿ ನೋಡಿ ಫ್ರೆಂಡ್ಸ್. ಓಕೆ, ಲೆಫ್ಟ್ ಓವರ್ ಚಪಾತಿ ನೂಡಲ್ಸ್ ರೆಡಿಯಾಗಿದೆ, ಚಪಾತಿ ನೂಡಲ್ಸ್ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಬಾಯ್.